ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ದುರಾಡಳಿತದ ವಿರುದ್ಧ ಬಿಜೆಪಿ ಮೈಸೂರು ಚಲೋ ಪಾದಯಾತ್ರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿಕೆ. ಮಸಾಲ ಜಯರಾಮ ಫಾರ್ಮ್ ಹೌಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಆರೋಪಗಳ ಸೂರಿಮಳೆಗೈದ ರಾಜೀವ್. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಿದ್ದ 25,000 ಕೋಟಿ ಹಣ ದುರ್ಬಳಕೆ. ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಅಕ್ರಮಕ್ಕೆ ಬಳಕೆ. ನೆರೆ ಸಂತ್ರಸ್ತರ ನೆರವಿಗೆ ಧಾವಿಸಿದ ನಿರ್ಲಕ್ಷ್ಯ ವಹಿಸಿರುವ ಸರ್ಕಾರ. 1,700 ರೈತರು ಆತ್ಮಹತ್ಯೆ ಮಾಡಿಕೊಂಡರು. ಅನ್ನದಾತನ ನೆರವಿಗೆ ಮುಂದಾಗದೆ ಗಾಢ ನೇತ್ರಿಕೆಯಲ್ಲಿರುವ ಸರ್ಕಾರ. ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ದುರ್ಬಳಕೆ ಮಾಡಿಕೊಂಡ ಸರ್ಕಾರ. ಮೂಡಾ ನಿವೇಶನ ಹಗರಣ ಸೇರಿದಂತೆ ಸರ್ಕಾರದ ದುರಾಡಳಿತ, ಜನವಿರೋಧಿ, ರೈತ ವಿರೋಧಿ, ಅಹಿಂದ ವಿರೋಧಿ ನೀತಿಯ ವಿರುದ್ಧ ಬಿಜೆಪಿ ಪಾದಯಾತ್ರೆ. ಉಳಿದ ಅವಧಿಯಲ್ಲಾದರೂ ಜನಪರ ಕೆಲಸ ಮಾಡುವಂತೆ ಸರ್ಕಾರವನ್ನ ಎಚ್ಚರಿಸಲು ಪಾದಯಾತ್ರೆ. ಮಸಾಲ ಜಯರಾಮ್ ನೇತೃತ್ವದಲ್ಲಿ ತುರುವೇಕೆರೆ ತಾಲೂಕಿನಿಂದ 2,000 ಮಂದಿ ಪಾದಯಾತ್ರೆಯಲ್ಲಿ ಭಾಗಿ. ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮಣ್ ನಾರಾಯಣ್, ಮಸಾಲ ಜಯರಾಮ್ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಈ ಸರ್ಕಾರ ಗಾಢ ನಿದ್ರೆಯಲ್ಲಿ ಇರುವಂತದ್ದು, ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ಸಮಾಜಕ್ಕೆ ಮೀಸಲಿಟ್ಟಂತಹ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ದುರ್ಬಳಕೆ ಮಾಡಿ, ಹಗರಣ ಮಾಡಿ, ಅದರಲ್ಲಿ ಕೊಳ್ಳೆ ಹೊಡೆದಿರುವಂತದ್ದು, ಇವನ್ನೆಲ್ಲವನ್ನ ಇಟ್ಕೊಂಡು ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲಿಕ್ಕಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಯಲ್ಲಿ ತುರುವೇಕೆರೆ ಮತಕ್ಷೇತ್ರದಿಂದ ಜಯರಾಮ್ ಅವರ ನೇತೃತ್ವದಲ್ಲಿ 2,000 ಜನ ಕಾರ್ಯಕರ್ತರು ಒಂದು ದಿನದ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ತೊಡಕೊಳ್ತಾರೆ. ಆನಂತರದಲ್ಲಿ ನಿರಂತರವಾದಂತಹ ಪಾದಯಾತ್ರೆಯಲ್ಲಿ ಈ ಕ್ಷೇತ್ರದಿಂದ 100 ಜನ, ಸುಮಾರು 135 ಕಿಲೋಮೀಟರ್ಗಳ ಪಾದಯಾತ್ರೆಯಲ್ಲಿ ಭಾಗವಹಿಸೋರಿದ್ದಾರೆ. ಆ ಮೂಲಕ ಈ ಸರ್ಕಾರದ ಹಗರಣ, ಈ ಸರ್ಕಾರದ SC/ST ವಿರೋಧಿ ನೀತಿಯನ್ನ, ರೈತ ವಿರೋಧಿ ನೀತಿಯನ್ನ, ಅಭಿವೃದ್ಧಿ ಶೂನ್ಯ ಸಾಧನೆಯನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ. ಮಾನ್ಯ ನೀವು ಮತ್ತೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವೈ ವಿಜಯೇಂದ್ರ ಅವರು, ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತೆ JDS ನ ಎಲ್ಲ ಪ್ರಮುಖ ನಾಯಕರು ಗೋಲ್ಡ್ ಫಿಂಚ್ ನಲ್ಲಿ ಮೊದಲ ಸಭೆಯನ್ನ ಮಾಡಿ ಹಲವಾರು ವಿಷಯಗಳು ಚರ್ಚೆ ಆಗಿದ್ದಾವೆ. ಏನೇ ಗೊಂದಲಗಳು ಇದ್ರೂ ಕೂಡ ಅದನ್ನ ನಮ್ಮ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಸರಿ ಮಾಡ್ತಾರೆ. ಇದು ಕರ್ನಾಟಕ ರಾಜ್ಯದ ಸರ್ಕಾರದ ಹಗರಣಗಳನ್ನ ಎತ್ತಿ ತೋರಿಸೋದಕ್ಕೆ, ಆ ಮೂಲಕ ಸರ್ಕಾರವನ್ನ ಎಚ್ಚರಿಸಲಿಕ್ಕೆ. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರ್ಬೇಕೆರೆ. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.